ಇನ್ನು ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಕೋಲ್ಡ್ ಲೇಸರ್ ಸೆಂಟರ್ನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಗುಣಮುಖರಾಗಿರುವಂತಹ ಆಸ್ಟಿಯೋ ಆರ್ಥರೈಟಿಸ್ ಇಂದ ಗುಣಮುಖರಾಗಿರುವಂತಹ ರತ್ನಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರತ್ನಮ್ಮ ಅವರೇ. ನಮಸ್ಕಾರ. ಸುಮಾರು ಎಷ್ಟು ವರ್ಷದಿಂದ ನಿಮಗೆ ಈ ತರ ನೀ ಪೇನ್ ಇತ್ತು? 2 ವರ್ಷದಿಂದ. 2 ವರ್ಷದಿಂದ ಎಲ್ಲೆಲ್ಲಿ ತೋರಿಸಿದ್ರಿ ನೀವು? ಬೇರೆ ಕಡೆ ತುಂಬಾ ಕಡೆ ತೋರಿಸಿದ್ವಿ, ತುಂಬಾ ಪೈನ್ ಕಿಲ್ಲರ್ ತಗೊಂಡ್ವಿ, ಎಲ್ಲೂ ಹಸಿ ಆಗ್ಲಿಲ್ಲ, ಓಡಾಡಕ್ ಆಗ್ತಾ ಇರ್ಲಿಲ್ಲ, ವಾಕಿಂಗ್ ಮನೆಯಲ್ಲೇ ಓಡಾಡಕ್ ಆಗ್ತಾ ಇರ್ಲಿಲ್ಲ, ತುಂಬಾ ಕಷ್ಟ, ತುಂಬಾ ಪೇನ್ ಆಗಿರ್ತಾ ಇತ್ತು. ಅದರಿಂದ ಇದು ರಾಜಾಜಿನಗರ ಕೋಲ್ ಸೆಂಟರ್ಗೆ ಹೋದ್ಮೇಲೆ ಅಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಇವಾಗ ಪರವಾಗಿಲ್ಲ. ಅಮ್ಮ, ನಿಮ್ಗೆ ಎಷ್ಟು ವಯಸ್ಸು ಅಂತ ಕೇಳ್ಬಹುದಾ? 64. 44. 64. 64. ಡಾಕ್ಟರ್, ಈ ತರ ಇಷ್ಟು ವಯಸ್ಸು ಅಂದ್ರೆ 64 ವರ್ಷ ಆಗಿದ್ರೂ ಕೂಡ ನಿಮ್ಮ ಕೋಲ್ ಲೇಸರ್ ಟ್ರೀಟ್ಮೆಂಟ್ ವರ್ಕ್ ಆಗುತ್ತಾ? ಖಂಡಿತವಾಗ್ಲೂ ಆಗತ್ತೆ, ಯಾಕೆಂದ್ರೆ ಸ್ವಲ್ಪ ಅವರಿಗೆ ಅವಧಿಗಳು ಜಾಸ್ತಿ ಬೇಕಾಗತ್ತೆ, ಟೈಮಿಂಗ್ಸ್ ಬೇಕಾಗತ್ತೆ. ಹೌದು, ಈಗ ಒಂದು 35 ಏಜ್ ಇಲ್ಲ 45 ಏಜ್ ಇರೋರಿಗೆ ಪೇಷಂಟ್ ಸಮಸ್ಯೆಗೂ ಪ್ಲಸ್ ಈ ಒಂದು ಏಜ್ ಇರುವಂತ ಪೇಷಂಟ್ಗೂ ಡ್ಯೂರೇಷನ್ ಜಾಸ್ತಿ ಇರತ್ತೆ, ಟೈಮು ಜಾಸ್ತಿ ತಗೊಳತ್ತೆ. ಬಟ್ ಟ್ರೀಟ್ಮೆಂಟ್ ತಗೋಬಹುದು ಅವ್ರು, ಯಾವುದೇ ಒಂದು ಕಾಂಟ್ರಾಇಂಡಿಕೇಶನ್ಸ್ ಇಲ್ಲ ಅವ್ರಿಗೆ. ನೀವು ಎಷ್ಟು ದಿನಗಳ ಕಾಲ ಎಷ್ಟು ಸಿಟ್ಟಿಂಗ್ ತಗೊಂಡ್ರಿ ಅಮ್ಮ ಟ್ರೀಟ್ಮೆಂಟ್? 8 ಸಿಟ್ಟಿಂಗ್ ತಗೊಂಡಿದ್ವಿ. 8 ಸಿಟ್ಟಿಂಗ್. ಎಷ್ಟು ಗ್ಯಾಪ್ ಇತ್ತು ಮಧ್ಯೆ ಅಂದ್ರೆ? ಒಂದು 15 ದಿನ ಕಂಟಿನ್ಯೂ ಆಗಿ 3 ದಿವಸ ಕೊಟ್ಟರು, ಆಮೇಲೆ ವೀಕ್ಲಿ ಒಂದ್ಸಲಿ 10 ಡೇಸ್ಗೆ ಒಂದ್ಸಲಿ ತಗೊಳ್ತಾ ಇದ್ವಿ. ಬೆಟರ್ ಅನಿಸ್ತಾ ಇತ್ತಾ ಫಸ್ಟ್ ಟೈಮ್ ಹೋಗಿದ್ದಕ್ಕೂ ಅಥವಾ ಈಗ 8 ಸಿಟ್ಟಿಂಗ್ ಆದ್ಮೇಲೆ ಹೇಗನ್ಸುತ್ತೆ ನಿಮಗೆ? ಫುಲ್ ಬೆಟರ್ ಆಗಿದೆ, 75% ಕಡಿಮೆ ಆಗಿದೆ, ಮಾಮೂಲಿ ಓಡಾಡಿಕೊಂಡು ಹಾಕ್ ಹೋಗ್ತಾ ಇದ್ದೀವಿ, ಇಲ್ಲ ತುಂಬ ಕ್ಯೂರ್ ಆಗಿದೆ. ಕೂತಿದ್ದು ಆರಾಮಾಗಿ ಕೆಳಗಡೆ ಕೂತ್ಕೋತೀರಾ ಈಗ? ಕೆಳಗಡೆ ಏನು ಕೂತ್ಕೊಳ್ಳೋದಿಲ್ಲ, ಕೂತ್ಕೋಬಾರ್ದು, ತುಂಬ ಸೌದಿ ಇದೆ ಅಂತ ಹೇಳ್ತಾರೆ. ಸೋಫಾ ಮೇಲೆ ಚೇರ್ ಮೇಲೆ ಕೂತ್ಕೊಳ್ತೀವಿ, ಓಡಾಡ್ತೀವಿ, ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ. ಈಗ ಪರವಾಗಿಲ್ಲ, ಟ್ರೀಟ್ಮೆಂಟ್ಗೆ ಹೋಗಿ 1 ತಿಂಗಳಾಯ್ತು, 1 ತಿಂಗಳಿಂದ ತುಂಬ ಆರಾಮಾಗಿದ್ದೀವಿ. ಈಗ ನಾರ್ಮಲ್ ಲೈಫ್ ಲೀಡ್ ಮಾಡಕ್ ಆಗ್ತಿದ್ಯಾ? ನಾರ್ಮಲ್ ಆಗಿದ್ವಿ. ಎಕ್ಸರ್ಸೈಸ್ ಮಾಡ್ತಾ ಇದ್ರ ನೀವು? ಇಲ್ಲ, ಮಾಡ್ತಾ ಇರ್ಲಿಲ್ಲ. ಆ ಪೈನ್ ಇತ್ತಲ್ಲ, ಓಡಾಡಕ್ ಆಗ್ತಾ ಇರ್ಲಿಲ್ಲ, ಬೆಳಗ್ಗೆ ಸಂಜೆ ಅಂತೂ ಕಾಲು ಎಳ್ದು ಇಟ್ಕೊಂಡಂಗೆ ಆಗ್ಬಿಡ್ತಾ ಇತ್ತು, ತುಂಬಾ ಕಷ್ಟ ಆಗ್ತಾ ಇತ್ತು, ಏನು ಕೆಲಸ ಮಾಡ್ಕೊಳಕ್ ಮನೆಯಲ್ಲೇ ಓಡಾಡಕ್ ಕಷ್ಟ ಆಗ್ತಾ ಇತ್ತು. ಇವಾಗ ಕೋಲ್ಡ್ ಲೇಸರ್ ತಗೊಂಡ ಮೇಲೆ ಪರವಾಗಿಲ್ಲ. ಎಷ್ಟು ದೂರ ವಾಕ್ ಮಾಡ್ತೀರಾ ದಿನ ನೀವು? ಎಷ್ಟು ಹೊತ್ತು ಮಾಡ್ತೀರಾ? ಒಂದು 10 ಮಿನಿಟ್ ವಾಕ್ ಮಾಡ್ತೀವಿ. 10 ನಿಮಿಷ ವಾಕ್ ಮಾಡಿದ್ರೆ ಸಾಕ? ಇಲ್ಲ, 10 ನಿಮಿಷ ಇದೊಂದು ಒಂದು ತಪ್ಪಾದ ಒಂದು ಕಲ್ಪನೆ, 10 ನಿಮಿಷ ವಾಕ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಬಟ್ ಅವ್ರಿಗೆ ಇನಿಷಿಯಲ್ ಆಗಿ ಪೇನ್ ಇರೋದ್ರಿಂದ ನಾವು ಅದನ್ನ ಅಡ್ವೈಸ್ ಮಾಡಿರ್ಲಿಲ್ಲ, ಯಾಕೆಂದ್ರೆ ಯಾವುದೇ ನಾವು ಎಕ್ಸಸೈಸ್ ಹೇಳ್ಕೊಡ್ಬೇಕು ಅಂದ್ರೂ 4 ದಿನ ಆದ್ಮೇಲೆ ಹೇಳ್ಕೊಡ್ತೀವಿ. ಇನಿಷಿಯಲ್ ಆಗಿ ಟ್ರೀಟ್ಮೆಂಟ್ ಜೊತೆಲಿ ಎಕ್ಸಸೈಸ್ ಹೇಳ್ಕೊಟ್ರೆ ಆ ಒಂದು ನೋವು ಜಾಸ್ತಿ ಆಗುತ್ತೆ ಅವರಿಗೆ. ಅದಕ್ಕೋಸ್ಕರ ಅವ್ರಿಗೆ ಈಗ ಸದ್ಯಕ್ಕೆ ವಾಕ್ ಮಾಡಬೇಡಿ, ಹಾಗೆ ಅದಕ್ಕಿಂತ ಸುಮ್ಮನೆ ಅದೇ ಥರ ಕುತ್ಕೊಂಡಿದ್ರು ಆ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಳಗ್ಗೆ ಒಂದು ಸಂಜೆ ಹೊತ್ತು 10 ನಿಮಿಷ ವಾಕ್ ಮಾಡಿ ಆ ಜಾಯಿಂಟ್ನ ಒಂದು ಮೂವಬಲ್ ಆಗಿ ಇಟ್ಕೊಳ್ಳಿ, ಯಾವಾಗಲೂ ಕುತ್ಕೊಂಡೇ ಇರಬೇಡಿ, ಸ್ಟಿಫ್ನೆಸ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಅಡ್ವೈಸ್ ಕೊಟ್ಟಿದ್ದೀವಿ ಅಷ್ಟೇ. ನ್ಯೂಟ್ರಿಷನ್ ಡಯಟ್ ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ತೀವಿ ಎಲ್ಲ ಪೇಷಂಟ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ಯಾವ ತರ ತಗೊಂಡ್ರಿ? ಅದು ಏನೇನು ಇರ್ತಾ ಇತ್ತು ಅದರಲ್ಲಿ? ನ್ಯೂಟ್ರಿಷನ್ ಪೌಡ್ರ್ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಮತ್ತೆ ವೈಟ್ ಲಾಸ್ ಆಗೋಕ್ಕೆ ಸಲಾಡು, ತರಕಾರಿ ಅದೇ ಇದು ಪಪ್ಪಾಯಿ ಅದೆಲ್ಲ ತಗೊಳಕ್ಕೆ ಹೇಳಿದ್ದಾರೆ, ಹಾಗೆ ತಗೊಳ್ತಾ ಇದ್ದೀವಿ. ಈ ಕೋಲ್ಡ್ ಲೇಸರ್ ತಗೊಂಡ್ಮೇಲೆ ಪೈನ್ ಎಲ್ಲ ತುಂಬಾ ಕಡಿಮೆ ಆಗಿದೆ, ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತೀವಿ, ಎಲ್ಲ ಓಡಾಡ್ಕೊಂಡಿರ್ತೀವಿ, ಹೊರಗಡೆ ದೇವಸ್ಥಾನ ಅಲ್ಲಿ ಇಲ್ಲಿ ಮುಂಚೆ ಎಲ್ಲೂ ಹೋಗ್ತಾ ಇರಲಿಲ್ಲ, ಜರ್ನಿ ಮಾಡ್ತಾ ಇರಲಿಲ್ಲ. ಜರ್ನಿ ಮಾಡಿಬಿಟ್ರೆ ಅಂತೂ ಕಾರಲ್ಲಿ ಕೂತ್ಕೊಂಡ್ಬಿಟ್ರೆ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ, ಕಾಲು ಎಳ್ದು ಹಿಡ್ಕೊಂಡ್ಬಿಡ್ತಾ ಇತ್ತು, ತುಂಬ ಪೈನ್ ಬರ್ತಾ ಇತ್ತು. ಈಗೆಲ್ಲ ಕಂಟ್ರೋಲ್ಗೆ ಬಂದಿದೆ. ಇನ್ನು ಕಾರಲ್ಲಿ ಓಡಾಡೋರಿಗೆ ಈ ಗತಿ, ಆದರೆ ಇನ್ನು ಬಸ್ಸಲ್ಲಿ ಓಡಾಡುವಂಥವ್ರ ಪರಿಸ್ಥಿತಿ ಏನಿರಬೇಡ, ಯಾಕೆಂದರೆ ಕಾರಲ್ಲಿ ನೋವು ಬಂದರೆ ಅಟ್ಲೀಸ್ಟ್ ಒಂದು ಕಡೆ ನಿಲ್ಲಿಸ್ಕೋಬೋದು, ಅವರು ಕಾಲು ಚಾಚಿಕೊಳ್ಬೋದು. ಇನ್ನು ಬಸ್ಸಲ್ಲಿ ಓಡಾಡುವಂಥ ಜನಸಾಮಾನ್ಯರಿಗೆ ಇನ್ನೂ ಕಷ್ಟದ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಇನ್ನು ಕೋಲ್ಡ್ ಲೇಸರ್ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಅಮ್ಮ, ಹೇಗಿತ್ತು ನಿಮಗೆ ಟ್ರೀಟ್ಮೆಂಟು? ಇಲ್ಲ, ಕಾಸ್ಟ್ಲಿ ಏನಿಲ್ಲ. ಬೇರೆ ಕಡೆ ನಾವು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಟ್ಯಾಬ್ಲೆಟ್ಸು, ಡೈಲಿ ಪೈನ್ ಕಿಲ್ಲರು ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ, ಕಂಟಿನ್ಯೂ ತೊಗೊಬೇಕಾಗಿತ್ತು ನಮಗೆ. 1-2 ವರ್ಷದಿಂದ ನಾನು ಮಾತ್ರೆ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಟೋಟಲಿ ನೋಡಿದ್ರೆ ಇದು ಕ್ಯೂರ್ ಆಗಿದೆ. ಬೇರೆ 1 ತಿಂಗಳಿಂದ ತುಂಬಾ ನಮಗೆ 75% ಕಡಿಮೆ ಆಗಿದೆ. ಈಗ ಮುಂಚೆ ತಗೋತಾ ಇದ್ದಿದ್ದು ಯಾವ ಪೇನ್ ಕಿಲ್ಲರ್ಸ್ ಏನೂ ತಗೋತಾ ಇಲ್ಲ? ಏನು ತಗೋ, ಎಲ್ಲ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರು. ಹೋದ ತಕ್ಷಣನೇ ಒಂದು 2-3 ಸಿಟ್ಟಿಂಗೇ ಎಲ್ಲ ಕಡಿಮೆ ಆಯಿತು, ಅವಾಗಲಿಂದ ಪೇನ್ ಕಿಲ್ಲರ್ ಏನು ತಗೊಳ್ತಾ ಇಲ್ಲ. ಈಗ ನೀವು ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಜೊತೆಗೆ ನ್ಯೂಟ್ರಿಷನ್ ಪೌಡರ್ ಕೊಡ್ತೀರಾ, ಇನ್ನೂ ಏನೇನು ಕೊಡ್ತೀರಾ? ಅದಕ್ಕೇನೆ ಟ್ಯಾಬ್ಲೆಟ್ಸ್ ನೀವು ಕೊಡ್ತೀರಾ ಅಥವಾ ಹೇಗಿರುತ್ತೆ? ಟ್ಯಾಬ್ಲೆಟ್ಸ್ ಅಂದ್ರೆ ಇದು ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಇರುತ್ತೆ, ಅದು ನೆಸೆಸಿಟಿ ಇದ್ರೆ ಮಾತ್ರ ಅವ್ರಿಗೆ ರೆಫರ್ ಮಾಡ್ತೀವಿ. ಎಲ್ಲರಿಗೂ ಆ ಟ್ಯಾಬ್ಲೆಟ್ಸ್ ಏನು ಅವಶ್ಯಕತೆ ಇರೋದಿಲ್ಲ, ಯಾಕೆಂದ್ರೆ ಇವ್ರಿಗೆ ಬೇಕಾಗಿತ್ತು, ಯಾಕೆಂದ್ರೆ ಫುಲ್ ಏಜ್ ಇರೋದ್ರಿಂದ. ಸೊ ಅವ್ರಿಗೆ ಮಲ್ಟಿ ವಿಟಮಿನ್, ಅವರು ಒಂದು ತಗೊಳ್ಳೋ ಒಂದು ಫುಡ್ ಶೆಡ್ಯೂಲ್ ನೋಡಿದಾಗ ನಮಗೆ ತುಂಬಾ ಯಾವುದೇ ಥರ ಪ್ರೋಟೀನ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಹೋಗ್ತಾ ಇರಲಿಲ್ಲ ಅವ್ರಿಗೆ. ಸೊ ಇವ್ರಿಗೆ ಮಾತ್ರ ಒಂದು ಡಿಪೆಂಡ್ ಆಗುತ್ತೆ ಪೇಷಂಟ್ ಟು ಪೇಷಂಟ್ ಯಾವ ಥರ ಏನು ಮಾಡಬೇಕು ಅನ್ನೋದು. ಈ ಟ್ಯಾಬ್ಲೆಟು, ಪೈನ್ ಕಿಲ್ಲರು, ಆಯಿಲ್ ಮಸಾಜು, ಆಯಿಂಟ್ಮೆಂಟು ಇದೇ ಥರದಲ್ಲಿದ್ವು. ಈಗೆಲ್ಲ ಕ್ಯಾಲ್ಸಿಯಂ ಅದು ಇದು ತಗೊಳ್ತಾ ಇದ್ದೀವಿ, ಮೊಳಕೆ ಕಟ್ಟಿದ ಕಾಳು ಅದು ಇದು ಎಲ್ಲ ಹೇಳಿದ್ದಾರೆ. ಕ್ಯಾಲ್ಸಿಯಂ ಮೂಳೆಗ ಬೋನ್ ಎಲ್ಲ ಗಟ್ಟಿ, ಬೋನ್ಸ್ ಇದಕ್ಕೆ ಗಟ್ಟಿಯಾಗೋದಕ್ಕೆ ಆ ಪೌಡ್ರ್ ಕೊಟ್ಟಿದ್ದಾರೆ, ಒಂದು ಕ್ಯಾಲ್ಸಿಯಂ ಪೌಡ್ರ್ ಬೆಳಿಗ್ಗೆ. ಪೇನ್ ಕಿಲ್ಲರ್ ಏನೂ ಕೊಟ್ಟಿಲ್ಲ, ಮೆಡಿಷನ್ ಏನು ಇಲ್ಲವೇ ಇಲ್ಲ,
ಬರೀ ಬೋನ್ಸ್ ಗಟ್ಟಿಯಾಗಕ್ಕೆ ಮಾತ್ರ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಈಗ ನೀವು ಆರಾಮಾಗಿ ನಿಂತು ಕೂತು ಓಡಾಡಿ ಎಲ್ಲ ನಾರ್ಮಲ್ ಲೈಫ್ ಲೀಡ್ ಮಾಡಕ್ಕೆ ಸಾಧ್ಯ ಆಗ್ಬಿಟ್ಟಿದೆ. ಆರಾಮಿದೆ, ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹತ್ತೀನಿ. ಎಷ್ಟು ಸ್ಟೆಪ್ಸ್ ಹತ್ತಿರ ಈಗ? ಫಸ್ಟ್ ಫ್ಲೋರ್ ವರ್ಗು ಹೋಗಕ್ಕೆ ಸಾಧ್ಯ ಆಗುತ್ತಾ? ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಹತ್ತೀನಿ. ಸೆಕೆಂಡ್ ಫ್ಲೋರ್ ಹತ್ತಿರ ಮುಂಚೆ ಅದು ಕೂಡ ಸಾಧ್ಯ ಆಗ್ತಿರಲಿಲ್ಲ. ಮನೆಯಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಕಾಲು ಬಾತ್ರೂಮ್ಗೆ ಹೋಗ್ಬೇಕು, ಸ್ನಾನ ಮಾಡ್ಬೇಕು ಅಂದ್ರೂ ಕಾಲು ತುಂಬಾ ಎಳ್ಕೊಂಡ್ಬಿಡ್ತಾ ಇತ್ತು, ನರಗಳೆಲ್ಲ ಎಳ್ದಿಡ್ಕೊಂಡ್ಬಿಡ್ತಾ ಇತ್ತು. ಸಂಜೆ ಬೆಳಗ್ಗೆ ಹೊತ್ತು ತುಂಬ ಪೈನ್ ಇರ್ತಾ ಇತ್ತು. ಮಂಡಿ ನೋವು ಅಂತೂ ತುಂಬ ಭಯಂಕರವಾಗಿ ನೋವಿತ್ತು. ಈಗೆಲ್ಲ ಕಡಿಮೆ ಆಗಿದೆ, ಎಲ್ಲ ಕೆಲಸ ಮಾಡ್ಕೊಳ್ತೀವಿ, ಅಡುಗೆ ಮಾಡ್ತೀವಿ, ಪ್ರತಿಯೊಂದು ಕೆಲಸ ನಾವು ಮಾಡ್ತೀವಿ ಮನೆಯಲ್ಲಿ. ನಿಮ್ಮ ಥರನೇ ಆಸ್ಟಿಯೋ ಆರ್ಥ್ರೈಟಿಸ್ ಇಂದ ನೋವನ್ನು ಅನುಭವಿಸ್ತಾ ಇರುವಂತವ್ರಿಗೆ ನೀವು ಏನ್ ಹೇಳ್ತೀರ? ಯಾಕೆಂದ್ರೆ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಗೊತ್ತಿರಲ್ಲ, ಜೊತೆಗೆ ಅದನ್ನ ತಗೊಂಡ್ರೆ ಅಂತ. ನೀವು ಅವ್ರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ? ಏನ್ ಭಯ ಏನಿಲ್ಲ, ಏನ್ ಸುಮ್ಮನೆ ಮಸಾಜ್ ತರ ಇದು ಮಾಡ್ತಾರೆ ಕೋಲ್ಡ್ ಲೇಸರ್ ಅಲ್ಲೂ ಅದಾಗ್ತಾರೆ, ಅದಾದ ತಕ್ಷಣ ತುಂಬಾನೇ ರಿಲೀಫ್ ಆಗುತ್ತೆ. ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ. ಹಿತ ಅನ್ಸುತ್ತಾ? ಹಿತ ಅನ್ಸುತ್ತೆ. ಏನ್ ಪೈನ್ ಇಲ್ಲ, ಏನೂ ಇಲ್ಲ, ಯಾವ ತರ ಸೈಡ್ ಎಫೆಕ್ಟ್ ಇಲ್ಲ, ಏನು ನಮ್ಗೆ ತೊಂದರೆ ಆಗಿಲ್ಲ. ಒಂದ್ ತಿಂಗಳಿಂದ ತಗೊಳ್ತಾ ಇದೀವಲ್ಲ, ಒಂದ್ ಎರಡ್ ಮೂರ್ಗೆನೆ ಕಡಿಮೆ. ಅಲ್ಲಿ ಹೋಗಿ ನಾವು ತಗೊಳ್ತಿದ್ದಂಗೆ ಒಂದು ಹಾಫ್ ಅನ್ ಅವರ್ಗೆ ಎದ್ದು ಚೆನ್ನಾಗಿ ಓಡಾಡಬಹುದು. ಆ ತರ ರಿಲೀಫ್ ಸಿಗುತ್ತೆ.